ನಮಸ್ಕಾರ, ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ನಾ ಇವತ್ತು ಛೋಲೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಜವಾರಿ ಕಡ್ಲಿಲೆ, ಕಾಬೂಲಿ ಕಡ್ಲಿ ಅಲ್ಲ, ಮನೆಯಾಗಿದ್ದದ್ದು ಜವಾರಿ ಕಡ್ಲಿ, ಅದನ್ನು ಅದೇ ಟೇಸ್ಟ್ ಕೊಡ್ತದೆ, ಅದೇ ರುಚಿ ಕೊಡ್ತದೆ. ನೋಡಿ ಜವಾರಿ ಕಡ್ಲಿ, ಈ ಥರನ ಜವಾರಿ ಕಡ್ಲಿ ರಾತ್ರಿನೇ ನೆನಿಲಾಕಿಟ್ಟೀನಿ ರೀ. 10 ರಿಂದ 12 ತಾಸು ಇದು ನೆನಿಬೇಕಾಗ್ತದೆ. ಅದಕ್ಕೆ ರಾತ್ರಿನೇ ನೀರಾಗ ಹಾಕಿ ನೆನಿಲಾಕಿಟ್ಟೀನಿ. ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕಿ ಕುದಿಸ್ಕೊಳ್ಳೋಣ್ರಿ. ನೋಡ್ರಿ ಈ ಥರ ಕುಕ್ಕರ್ಗೆ ಹಾಕ್ರಿ. ನೆನಿಲಕ್ಕೆ ಹಾಕಿದ ನೀರು ಚೆಲ್ಲಬೇಡ್ರಿ. ಅವು ನೀರು ಹಾಕಿ ಅದ್ರ ಜೋಡಿನೇ ಇನ್ನೊಂದು ಸ್ವಲ್ಪ ನೀರು ಹಾಕೋರಿ, ಭಾಳ ಹಾಕ್ಬೇಡ್ರಿ, ಇನ್ನೊಂದು ಸ್ವಲ್ಪ ನೀರು ಹಾಕೋರಿ. ಹಾಕಿದ ನಂತರ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ಒಂದು ಬಿಳಿ ಸಣ್ಣದ ಅರ್ವಿ ತಗೋರಿ ಈ ಥರ. ಅದರಾಗ ಒಂದು 1/2 ಚಮಚೆ ಚಾಪುಡಿ ಹಾಕ್ರಿ, 2/3 ಏಲಕ್ಕಿ ಹಾಕ್ರಿ. ಏಲಕ್ಕಿ ಹಾಕಿ ನಂತರ ಅದರ ಗಂಟು ಕಟ್ಟಿರಿ. ಗಂಟು ಕಟ್ಟಿ ಈಗ ಇದ್ರೊಳಗೆ ಹಾಕಿ ಕಡ್ಲಿಯೊಳಗೆ ಹಾಕಿ ಕುಕ್ಕರ್ನಾಗ ಕುದಿಸ್ಕೊಂಡ್ರಿ. ಅದನ್ನು ಒಂದು 2 ಸೀಟಿ, 2-3 ಸೀಟಿ. ಈಗ ನಂದಿದ 2-3 ಸೀಟಿ ಆಗ್ಯದ ನೋಡ್ರಿ, ಅದು ಕುದ್ದದ. ಇದ್ರಾಗಿಂದ ಈಗ ಮೊದಲು ಚಾಪುಡಿದ ಗಂಟು ಹೊರಗೆ ತೆಗಿಯೋಣ್ರಿ. ನೋಡ್ರಿ ಅದನ್ನು ತೆಗೀರಿ. ನೋಡ್ರಿ ಈ ಕಡ್ಲಿ ಕುದ್ದ ನೋಡ್ರಿ, ಇದು ಈ ಥರ ತೋರಿಸ್ತೀನಿ ನಾನು. ಈ ಥರ ಆದ್ರೆ ಸಾಕ್ರಿ. ಈಗ ಸಾಮಾನು ಏನೇನು ತೊಗೊಂಡಿನಿ ಅಂತ ಹೇಳ್ತೀನಿ ಬರ್ರಿ. ಇದಕ್ಕೆ ಬೇಕಾಗಿರೋದು ಏನಂತ ಹೇಳ್ತೀನಿ. ಒಂದು ಸ್ವಲ್ಪ ಬೆಣ್ಣೆ ತೊಗೊಂಡಿನಿ ರೀ, 1/4 ಚಮಚೆ ತುಪ್ಪ, 1/2 ಚಮಚೆ ಕೆಂಪು ಖಾರದ ಪುಡಿ, 1/2 ಚಮಚೆ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚೆ ಗರಂ ಮಸಾಲ, 2 ಚಮಚೆ ಹವೇಜ್ ಪೌಡ್ರ್, 1 ಚಮಚೆ ಜೀರಿಗೆ ಪುಡಿ, 1/2 ಚಮಚೆ ದಾಲ್ಚಿನ್ನಿ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚೆ, 1 ಉಳ್ಳಾಗಡ್ಡಿ, 2-3 ಹಸಿಮೆಣಸಿನ್ಕಾಯಿ. ಬಿರಿಯಾನಿಯಲ್ಲಿ ಒಂದು ಸ್ವಲ್ಪ 1 ಬಟ್ಲ ಕೆನಿ, ಹಾಲಿನ ಮೇಯಿನ ಕೆನಿ ಮತ್ತು ಕೊತ್ತಂಬರಿ. ಇಲ್ಲಿ ದಾಲ್ಚಿನ್ನಿ ಹಂಗಂಡು ಒಂದು ಸಣ್ಣ ತುಣುಕ್ಕೆ ಒಗ್ಗರಣೆ ಹೋಗಿದ್ರೂ ಬರ್ತದೆ. 2 ಉಳ್ಳಾಗಡ್ಡಿ ರುಬ್ಬಿಟ್ಕೊಂಡಿನಿ ರೀ, 2 ಟೊಮೆಟೊ. ಈಗ ಸ್ಟೋವ್ ಮ್ಯಾಗ್ನಾಗ ಒಂದು ಪ್ಯಾನ್ ಇಟ್ಟೀನಿ ರೀ, ಇಟ್ಟು ತುಪ್ಪ ಹಾಕಿನಿ ನೋಡಿರಿ. ತುಪ್ಪ ಹಾಕಿ ಬಿರಿಯಾನಿ ಎಲೆನೂ ಹಾಕಿನಿ. ಸ್ವಲ್ಪ ತುಪ್ಪ ಕಡಿಮೆ ಅನಿಸ್ಲಾತದ್ರಿ, 1 ಚಮಚೆ ನಾನು ತುಪ್ಪ ಹಾಕೋತೀನಿ. ಈ ತುಪ್ಪ ಸ್ವಲ್ಪ ಹೆಚ್ಚಿಗಾದ್ರೆ ಚಲೋ ಹತ್ತೈತಿ, ಅದಕ್ಕೆ ಇದಕ್ಕೆ 1 ಚಮಚೆ ತುಪ್ಪ ಹಾಕೋತೀನಿ. ಇದು ತುಪ್ಪ ಕಾಯ್ದ ನಂತರ ಇದಕ್ಕೆ ನೋಡಿ, ತುಪ್ಪ ಕಾಯ್ದದೀಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಇದನ್ನೊಂದು ಸ್ವಲ್ಪ ತಿರುಗಾಡೋಣ್ರಿ, ಸ್ವಲ್ಪ ಹಸಿ ವಾಸನೆ ಹೋಗಲಿ. ಈಗ ಇದಕ್ಕೆ ಉಳ್ಳಾಗಡ್ಡಿ ಆ್ಯಡ್ ಮಾಡ್ಕೊಳ್ರಿ. ಉಳ್ಳಾಗಡ್ಡಿ ನಿಮ್ಗೆ ರುಬ್ಬಿದ್ದೂ ಐತಿ, ಬೇಡ ಅಂದ್ರೆ ಬಿಡ್ಬೋದ್ರಿ, ಸ್ಕಿಪ್ ಮಾಡ್ಬೋದು. ನಾ ಇಲ್ಲಿ ಉಳ್ಳಾಗಡ್ಡಿ ಚಲೋ ಅನ್ನಿಸ್ತದೆ ಅಂತ ಹಾಕಿನಿ ಕಡ್ಲಿ ಜೊತೆ. ಉದ್ದದ ಉಳ್ಳಾಗಡ್ಡಿ ಪೀಸ ತಿನ್ಲಿಕ್ಕೆ ಬಾಯಕ್ಕೆ ರುಚಿ ಹತ್ತದ, ಅದಕ್ಕೆ ಹಾಕಿನಿ. ನಿಮಗೆ ಬ್ಯಾಡ ಅಂದರೆ ಇದು ಬಿಡ್ಬೋದು. ಇದು ಭಾಳ ಏನು ಹುರಿದು ಬ್ಯಾಡ್ರಿ, ಒಂದು ಸ್ವಲ್ಪ ಹುರಿದು ಬಿಡೋಣ ಇದನ್ನು. ನಂತರ ಇದಕ್ಕೆ ಉಳಿದದ್ದೆಲ್ಲ ಆ್ಯಡ್ ಮಾಡ್ಕೊಂಡ್ರಿ. ಇಟ್ಟು ನೋಡ್ರಿ, ಇದು ಇಷ್ಟು ಇಷ್ಟು ಸಾಕ್ರಿ, ಇಷ್ಟು ಇಷ್ಟಾಯ್ತು. ಈಗ ರುಬ್ಬಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕಿನ್ರಿ, ಇದನ್ನ ಸ್ವಲ್ಪ ತಿರುವಾಡ್ರಿ. ನಂತರ ಇದಕ್ಕೆ ಟೊಮೆಟೊ ಹಾಕ್ಕೊಂಡ್ರಿ, ರುಬ್ಬಿಟ್ಕೊಂಡಿದ್ದು ಅದನ್ನು ಹಾಕಿ ಒಂದು ಸ್ವಲ್ಪ ತಿರುವಾಡ್ರಿ. ಇದು ಕಾಬೂಲಿ ಕಡ್ಲಿದೇನು ಟೇಸ್ಟ್ ಇರ್ತದೆ ರೀ, ಅದೇ ಟೇಸ್ಟ್ ಇದನ್ನು ಕೊಡ್ತದೆ. ಒಂದು ಮನೆಯಾಗ ಜವಾರಿ ಕಡ್ಲಿಲೆ ನೀವು ಮಾಡಿ ನೋಡ್ರಿ. ಹೋಟೆಲ್ದಾಗ, ರೆಸ್ಟೋರೆಂಟ್ದಾಗ, ಧಾಬಾದಾಗ,
ನೀವು ತಿಂದಿರ್ತೀರಿ ಅದೇ ಟೇಸ್ಟ್ ಇದನ್ನು ಕೊಡ್ತದೆ ಜವಾರಿ ಕಡ್ಲಿನೂ ನೀವು ಜವಾರಿ ಕಡ್ಲಿಲಿ ಒಮ್ಮೆ ಇದನ್ನು ಮಾಡಿ ನೋಡಿರಿ ಈಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೋತೀನಿ ಹವೈಸ್ ಪೌಡ್ರ್ ಹಾಕಿನಿ ನೋಡಿರಿ ಗರಂ ಮಸಾಲ ಜೀರಿಗೆ ಪುಡಿ ದಾಲ್ಚಿನ್ನಿ ಪುಡಿ ಅರಶಿನ ಪುಡಿ ಕೆಂಪು ಖಾರದ ಪುಡಿ ಇದೆಲ್ಲ ಹಾಕಿ ಈಗ ತಿರುವಾಡ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊರಿ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ ನಂತರ ಇದೊಂದು ಸ್ವಲ್ಪ ಮುಚ್ಚಿಬಿಡ್ರಿ ಒಂದು ಎರಡು ನಿಮಿಷ ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು ಗಟ್ಟಿ ಆಗಬೇಕು ಹಸಿ ವಾಸನೆಯೂ ಹೋಗಿರಬೇಕು ಅದಕ್ಕೆ ಇದು ಮ್ಯಾಗ ಒಂದು ಸ್ವಲ್ಪ ಮುಚ್ಚಿಬಿಡ್ರಿ ಒಂದೆರಡು ನಿಮಿಷ ಮುಚ್ಚ್ರಿ ಈಗ ಎರಡು ನಿಮಿಷ ಆಗ್ಯದ ನೋಡ್ರಿ ಈ ಥರ ಆಗ್ಯದ ಇದು ಈ ರೀತಿ ನೀರೆಲ್ಲ ಹೋಗಿ ಗಟ್ಟಿ ಆಗ್ಬೇಕು ರೀ ಇದಕ್ಕೆ ಒಂದು ಚಮಚೆ ಕಡಲೆ ಹಿಟ್ಟು ಹಾಕೋರಿ ನಾನು ಆಗಳೆ ತೋರಿಸಿಲ್ಲ ನಿಮ್ಗೆ ಅದಕ್ಕೆ ಈಗ ತೋರ್ಸಾಕತ್ತೀನಿ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತಿರುವಾಡ್ರಿ ಒಂದು ಚಮಚ ಅಷ್ಟು ಈ ಕಡಲೆ ಒಳಗಿನ ನೀರಿನ ಅಂಶ ಗಟ್ಟಿ ಆಗ್ಲಕ್ಕ ಇದು ಬೇಕು ಈಗ ಇದಕ್ಕೆ ಕೆನೆ ಹಾಕೊಂಡ್ರಿ ಕೆನೆ ಹಾಕೋರಿ ಇದನ್ನು ನಾ ಏನು ಬೀಟ್ ಮಾಡಿಲ್ಲ ರುಬ್ಬಿಲ್ಲ ಏನಿಲ್ಲ ಹಂಗೆ ಡೈರೆಕ್ಟ್ ಹಾಕೊಲತ್ತೀನಿ ಇದು ಒಗ್ಗರಣೆಯಾಗಣೆ ಈ ಥರ ಹಾಕಿ ತಿರುವಾಡಿದ್ರೆ ಕುಡ್ಕೋತದ ಅದಕ್ಕೆ ಹಾಕತ್ತೀನಿ ನೀವು ಹಿಂಗೆ ಡೈರೆಕ್ಟ್ ಹಾಕ್ಬೋದು ಇಲ್ಲಿಕಂದ್ರೆ ನಿಮ್ಮ ಕಡೆ ಫ್ರೆಶ್ ಕ್ರೀಮ್ ಇದ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು ನೋಡ್ರಿ ಈಗ ಇದಕ್ಕೆ ಕುದಿಸಿದ ಕಡಲೆ ಏನೈತಲ್ರಿ ಅದನ್ನು ಹಾಕೋಣ ಎಲ್ಲ ಹಾಕಿಬಿಟ್ರದಕ್ಕೆ ಇದು ಚಹಾ ಪುಡಿ ಹಾಕಿದ್ರಿಂದ ಕುದಿಸಿದ ನೀರು ಕಡಲೆ ಒಳಗಿಂದು ಸ್ವಲ್ಪ ಕಪ್ಪು ಬಣ್ಣ ಬಂದಿರ್ತದೆ ರೀ ಅದನ್ನು ಚೆಲ್ಲಾಕ್ ಹೋಗಬೇಡ್ರಿ ಅದರೊಳಗೆ ಟೇಸ್ಟ್ ಇರ್ತದೆ ಯಾಲಕ್ಕಿದು ಚಹಾ ಪುಡಿದು ಅದು ಇದರೊಳಗೆ ಹಾಕ್ರಿ ತೆಗೆದು ಚೆಲ್ಲಬೇಡ್ರಿ ಅದನ್ನು ನೋಡ್ರಿ ಈಗ ಎಷ್ಟು ಚಂದ ಕಾಣಿಸತ್ತದ ಎಷ್ಟು ಚಂದ ಆಗ್ಯದ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಉಪ್ಪು ಹಾಕಿದ ನಂತರ ಇನ್ನೊಂದು ಸ್ವಲ್ಪ ತಿರುವಾಡ್ರಿ ನೋಡ್ರಿ ಈ ಥರ ಚೆಂದಾಗ್ಯದ ತಿರುವಾಡಿ ನಂತರ ಇದನ್ನು ಮತ್ತೊಂದು ಐದು ನಿಮಿಷ ಮುಚ್ಚಿಬಿಡೋಣ್ರಿ ಒಂದು ಐದು ನಿಮಿಷ ಮುಚ್ಚಿ ಇದು ಕುದಿಲ್ರಿ ಐದು ನಿಮಿಷ ಆಗ್ಯದೀಗ ನಾ ತೆಗ್ದೀನಿ ನೋಡ್ರಿ ಇದನ್ನು ಸ್ವಲ್ಪ ತಿರುವಾಡ್ರಿ ನೋಡ್ರಿ ಇದ್ರ ಮಸಾಲೆ ಎಲ್ಲ ಘಮ್ ಮಣ್ಲಾತದ ವಾಸನೆನೂ ಚಲೋ ಅದ ತಿನ್ನಾಕು ಟೇಸ್ಟ್ ಇರ್ತದೆ ನೀವು ಇದನ್ನು ಚಪಾತಿ ಜೊತೆ ತಿನ್ಬೋದು ತಂದೂರಿ ಜೊತೆ ತಿನ್ಬೋದು ಮನೆಯಾಗ ಜೋಳದ ರೊಟ್ಟಿ ಜೊತೆ ತಿನ್ಬೋದು ಪುರಿ ಜೊತೆ ತಿನ್ಬೋದು ಎಲ್ಲದ್ರ ಜೊತೆನೂ ತಿನ್ಬೋದು ರೀ ಅಣ್ಣದ ಜೊತೆ ತಿನ್ಬೋದು ಮನೆಯಾಗ ಮಾಡಿ ನೋಡ್ರಿ ಒಂದು ಚಮಚ ತುಪ್ಪ ಹಾಕತ್ತೀನಿ ರೀ ನಾ ಈಗ ಬೆಣ್ಣೆ ಹಾಕತ್ತೀನಿ ಸಾರಿ ಬೆಣ್ಣೆ ಹಾಕಿ ಈಗ ಸ್ವಲ್ಪ ತಿರುವಾಡೋಣ್ರಿ ಇಲ್ಲಿ ಬೆಣ್ಣೆ ಬದಲಿ ನೀವು ತುಪ್ಪನೂ ಹಾಕ್ಬೋದು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ ತಿರುವಾಡ್ರಿ ಈಗ ಇದನ್ನು ಈಗ ಇದು ಊಟಕ್ಕೆ ರೆಡಿ ಆಗ್ಯದ ಈ ಥರ ನೀವು ಮನೆಯಾಗ ಒಮ್ಮೆ ಮರೀದೇ ಮಾಡಿ ನೋಡ್ರಿ ನಮ್ಮ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವರು ಮರೀದೇ ಸಬ್ಸ್ಕ್ರೈಬು ಮಾಡಿರಿ ನೋಡ್ರಿ ಈ ಥರ ಪಲ್ಲೆ ರೆಡಿ ಆಯಿತು ಧಾಬಾ ಸ್ಟೈಲ್ದು ಹೋಟೆಲ್ ಸ್ಟೈಲ್ನಾಗ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ ಒಳಗೆ ಮರೀದೇ ಒಮ್ಮೆ ಈ ರೆಸಿಪಿಗಳೆಲ್ಲ ಮಾಡಿ ನೋಡ್ರಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ ಧನ್ಯವಾದಗಳು ರೀ.